ಮೊದಲನೇದಾಗಿ ನಮ್ಮ ಶಿವಣ್ಣ ಅವ್ರಿಗೆ ನಾನು ತುಂಬ ಹೃದಯದಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ರೆಮೋ ಚಿತ್ರ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಪವನ್ ಒಡೆಯರು ಶಂಕರ್ ಮಠದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ವಿ. ಅವತ್ತು ಒಂದು ಕೋಇನ್ಸಿಡೆಂಟ್, ಶಿವಣ್ಣ ಅವರು ಕೂಡ ಅದೇ ಏರಿಯಲ್ಲಿದ್ದರು. ನಾನೇನು ಬೇರೆ ವಿಚಾರಕ್ಕೆ ಮಾತಾಡಿದ್ದೆ ಅವತ್ತು, ಸಡನ್ ಆಗಿ ಅವತ್ತು ಅದೇ ಏರಿಯಾನಲ್ಲಿದ್ದರು. ನಾನೇ ಅಲ್ಲಿ ಹೋಗಿ ಅಣ್ಣ ಮತ್ತು ಅಕ್ಕ ಇಬ್ಬರು ಇದ್ರು, ಗೀತಕ್ಕ ಇಬ್ಬರನ್ನು ಕರ್ಕೊಂಡೋಗಿ ಅವ್ರ ಕೈ ಮೇಲೇ ಪ್ರಾರಂಭ ಮಾಡಿ ಪೂಜೆ ಮಾಡಿಸಿ. ಶಿವಣ್ಣ ಅವರು, ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ನಾನು ಇಶಾನ್ ಅವರು ಕೂಡ, ಇಶಾನ್ ತುಂಬ ಸರಿ ನಾನು ಹೇಳಿದ್ದೀನಿ, ನೀನು ಯಾರನ್ನೂ ಫಾಲೋ ಮಾಡಬೇಡ, ಶಿವಣ್ಣ ಅವ್ರನ್ನ ಫಾಲೋ ಮಾಡ್ಕೋ, ಜನ ನಿನ್ನ ಕೈ ಬಿಡಲ್ಲ, ಜನ ನಿನ್ನ ಬೆಳೆಸ್ತಾರೆ. ಯಾಕೆಂದರೆ ಅಷ್ಟೊಂದು ದೊಡ್ಡ ಇವತ್ತು ಒಂದು ನಮ್ಮ ಒಂದು ಇಂಡಸ್ಟ್ರಿಗೆ ಒಂದು ಕಲಶ ಅಂತ ಹೇಳ್ಬೋದು. ಶಿವಣ್ಣ ಅವರು ಅವರೇ ದೊಡ್ಡವರು ಇವತ್ತು. ಆದರೂ ಕೂಡ ಅಷ್ಟು ಹಂಬಲ್ನೆಸ್ಸು, ಮನೆಗೆ ಹೋದರೆ ಒಂದು ಪ್ರೀತಿಯಿಂದ ಒಂದು ಮಗು ರೀತಿ ನೋಡ್ತಾರೆ ನನ್ನನ್ನು. ಮೊನ್ನೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು, ನಾನು ಮನೆಗೆ ಕರೀಲಿಕ್ಕೆ ಅಂತ ಹೋದಾಗ ಇಬ್ಬರೇ ಕೂತಿದ್ರು, ಮತ್ತು ನಮ್ಮ ಗೀತಕ್ಕ ಅವರು ಮತ್ತು ಶಿವಣ್ಣ ಅವರು. ಗೀತಕ್ಕ ಅವರು ಫಸ್ಟು ಹೋಗಿ ಬನ್ನಿ, ಇವತ್ತೇನೋ ತುಂಬ ಅವ್ರಿಗೆ ಒಂದು ಪರ್ಸ್ನಲ್ ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಸೆಂಟ್ರಲ್ ಇವತ್ತು ಬಂದಿದ್ದಾರೆ ಅಂದರೆ ಅವ್ರಿಗೆ ನಾವು ಯಾವ ರೀತಿ ಅವ್ರಿಗೆ ಕೃತಜ್ಞರಿದ್ದೇವೆ ಅಂತೇಳಿ ನನಗೆ ಗೊತ್ತಿಲ್ಲ. ಅವ್ರ ಋಣ ನಮ್ಮ ಮೇಲೆ ಅವತ್ತಿಂದನೂ ಇದೆ, ಅವರ ಪ್ರೀತಿ ವಿಶ್ವಾಸ ಇವತ್ತು ಅದೇ ರೀತಿ ಇದೆ. ಅದೇ ರೀತಿ ನನ್ನನ್ನು ನನಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ, ಹೋದಾಗಲೆಲ್ಲ ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಏಕೈಕ ಒಂದು ದೊಡ್ಡ ವ್ಯಕ್ತಿ ಅಂದರೆ ಶಿವಣ್ಣ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಟ್ರೈಲರ್ ಲಾಂಚ್ ಕೂಡ ಅಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇವತ್ತು ಬಂದು ರೆಮೋ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ತುಂಬಿರೋದಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅದು ನನ್ನ ಮಾತುಗಳು ಬರ್ತಾ ಇಲ್ಲ, ನನಗೆ ಮಾತಾಡೋಕೆ ಬರಲ್ಲ, ಯಾವ ರೀತಿ ನನ್ನ ಮನಸ್ಸಲ್ಲಿ ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಇಶಾನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪವನ್ ಸರ್ ಆಲ್ಮೋಸ್ಟ್ ಅವರು ಇಶಾನು ಪವನ್ ಅವರು ಸೈಮಾ ಅವಾರ್ಡ್ಸಲ್ಲಿ ದುಬೈಯಲ್ಲಿ ಮೀಟ್ ಮಾಡಿ ಇವರು ಫಿಕ್ಸ್ ಮಾಡ್ಕೋಬಿಟ್ಟಿದ್ರು ಸಿನಿಮಾ ಮಾಡೋಣ ಅಂತ. ಅದಕ್ಕೆ ನಮ್ಮ ಅಪೇಕ್ಷೆ ಮೇಡಮ್ ಕೂಡ ಒಂದು ರೀಸನ್, ಅವರು ಹೋಗಿದ್ರು ಅನಿಸುತ್ತೆ ಒಂದು ಕಾರ್ಯಕ್ರಮಕ್ಕೆ, ಇವರು ಮೂವರು ಫಿಕ್ಸ್ ಆಗಿಬಿಟ್ಟಿದ್ರು ನೆಕ್ಸ್ಟ್ ಒಂದು ಸಿನಿಮಾ ಮಾಡಬೇಕು ಅಂತೇಳಿ. ಅಲ್ಲೇ ಫಿಕ್ಸ್ ಮಾಡ್ಕೊಬಂದು ನನ್ನನ್ನು ಪವನ್ ಅವರು ಸುದೀಪ್ ಸರ್ ಮನೆಯಲ್ಲಿ ಸಿಕ್ಕಿದಾಗ ಮೀಟ್ ಮಾಡಿದ್ವಿ. ಆವಾಗ ಈ ಒಂದು ವಿಷಯ ಹೇಳಿದ್ರು, ಮತ್ತೆ ಕೂತ್ಕೊಂಡು ಸರಿ ಗೋಯೆಡ್ ಅಂತ ಹೇಳಿದ್ವಿ. ಕಾರಣಾಂತರದಿಂದ ಕೋವಿಡ್ ಅದು ಇದು ತುಂಬ ಡಿಲೇ ಆಯಿತು ಸಿನಿಮಾ, ಆದರೂ ಕೂಡ ಲೇಟಾಗಾದರೂ ಲೇಟೆಸ್ಟಾಗಿ ಆಗ್ತಾಯಿದೆ ಅಂತೇಳಿ ಅಂದ್ಕೊತೀನಿ. ಮತ್ತು ಈ ಒಂದು ಸಿನಿಮಾಗೆ ರಾಜೇಶ್ ನಾಗರಂಜ ಸರ್ ತುಂಬ ಒಂದು ಅವರು ಒಂದು ನ್ಯಾಚುರಲಾಗಿ ಯಾವ ರೀತಿ ಅಷ್ಟು ದೊಡ್ಡ ಆರ್ಟಿಸ್ಟು ಯಾವ ರೀತಿ ಒಬ್ಬ ಹೊಸ ಹುಡುಗನ ಪಕ್ಕದಲ್ಲಿ ಮಾಡಿದ್ದಾರೆ ಅಂತ, ಅದೇ ಆರ್ಟಿಸ್ಟ್ ಅನ್ನೋದು ಅಂತ ನನಗನ್ನಿಸ್ತು. ವೈದ್ಯ ಸರ್ ಅಷ್ಟೇ ತುಂಬ ಒಳ್ಳೆ ಒಂದು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಮತ್ತು ನಮ್ಮ ಇಮ್ರಾನ್ ಅವರು ನಾನು ಹೇಳಬೇಕಾಗಿಲ್ಲ, ತುಂಬ ಇಶಾನ್ ಜೊತೆ ಇನ್ವಾಲ್ವ್ ಆಗಿ ಮಾಡಿರ್ತಕ್ಕಂಥ ಒಂದು ಸಾಂಗ್ಸು, ವಿಶೇಷವಾಗಿ ಮತ್ತು ನಮ್ಮ ಆಶಿಕ ರಂಗನಾಥ್ ಅವರು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ ಸಿನಿಮಾಲು, ಅಷ್ಟೇ ಕ್ಯೂಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಕೋಆಪ್ರೇಟಿವ್ ಆರ್ಟಿಸ್ಟು ಅವರು, ನಿಜಕ್ಕೂ ಒಂದು ಸಿನಿಮಾ ಅಂದರೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂದರೆ ನಾನು ಟೈಮ್ ಸೆನ್ಸು ಇನ್ನೊಂದು ಪ್ರತಿಯೊಂದು ಅವ್ರ ಬಗ್ಗೆ ಇಡೀ ಸಿನಿಮಾನಲ್ಲಿ ಒಂದು ಕಂಪ್ಲೇಂಟ್ ಇಲ್ಲ, ಯಾವುದೂ ಇಲ್ಲ. ಎಷ್ಟೇ ಅಕಸ್ಮಾತ್ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೂ ಕೂಡ ಅವರು ತುಂಬ ಈಸಿಯಾಗಿ ತಗೊಂಡು ಅವರು ಯಾವುದೇ ಒಂದು ಕಂಪ್ಲೇಂಟ್ ಬರದೇ ರೀತಿ ಕೋಆಪ್ರೇಟ್ ಮಾಡಿರ್ತಕ್ಕಂಥ ಆರ್ಟಿಸ್ಟು. ಅವರು ತುಂಬ ಸಿನಿಮಾ ಮಾಡಿರ್ಬೋದು, ಆದರೆ ನಮ್ಮ ಸಿನಿಮಾನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ಪವನ್ ಅವರು ಒಂದೇ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿಬಿಟ್ಟು ನ್ಯಾಷನಲ್ ಅವಾರ್ಡ್ ತಗೊಂಡ್ರು, ಕಂಗ್ರ್ಯಾಚುಲೇಷನ್ ಪವನ್. ನಾನು ಇನ್ನು ತಗೋಬೇಕು, ಮುಂದಕ್ಕೆ ತಗೊಂತೀನಿ ಪವನ್. ಥ್ಯಾಂಕ್ ಯು. ಮತ್ತು ಶ್ಯಾಮ್ ಅವರು ನಮ್ಮ ಎಲ್ಲ ಆಡಿಯೋನು ಕೂಡ ಶ್ಯಾಮ್ ಅವ್ರ ಸಂಸ್ಥೆಯಿಂದನೇ ಬಿಡುಗಡೆ ಮಾಡ್ತಾರೆ. ಅವರು ನಮ್ಮ ಇನ್ನೋಸ್ ಇದ್ದಂಗೆ ನನಗೆ
ಮತ್ತೆ ಆತ್ಮೀಯರು ನಮ್ಮ ರಮೇಶ್ ಅಣ್ಣ ಅವರು, ಪ್ರತಿಯೊಂದಕ್ಕೂ ಹಣ ಹೇಳೋಣ, ಏನ್ ಬೇಕು ಹೇಳೋಣ, ಎಲ್ಲೋ ಬೇಕು ಹೇಳೋಣ, ಪ್ರತಿಯೊಂದಕ್ಕೂ ಹಿಂದೆ ನಿಂತ್ಕೊಂಡು ಮಾಡ್ತಾರೆ. ಎಷ್ಟೋ ಒಂದು ನನ್ನ ಹಿತೈಷಿಗಳಲ್ಲಿ ರಮೇಶ್ ಅಣ್ಣ ಅವರು ಪ್ರಮುಖವಾಗಿರ್ತಾರೆ. ಮತ್ತೆ ನಮ್ಮ ಒಂದು ರೆಮೋ ಚಿತ್ರ ಅಲ್ಲ, ಪ್ರತಿಯೊಂದು ಚಿತ್ರದಲ್ಲೂ ಒಂದು ಸಹ ನಿರ್ಮಾಪಕರಾಗಿ ನನ್ನ ಸ್ನೇಹಿತರು, ನನ್ನ ಸಹೋದರ ಸಮಾನರಾದಂಥ ರಮೇಶು ಕೂಡ. ನಾನು ಸಿನಿಮಾ ಬಗ್ಗೆ ಹೆಚ್ಚು ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ, ಎಲ್ಲ ರಮೇಶ್ ಪ್ರೊಡ್ಯೂಸರ್ ಅಂತ ಹೇಳಲಿಕ್ಕೇನು ಇದಿಲ್ಲ. ಅದೇ ರೀತಿ ನನ್ನ ಸ್ನೇಹಿತರುಗಳಾದಂಥ ಮಂಜು, ಕೃಷ್ಣಮೂರ್ತಿ, ನಮ್ಮ ವೆಂಕಟೇಶು ಎಲ್ಲ ಇರ್ತಾರೆ. ನನ್ನ ಸಹೋದರರು, ನನ್ನ ಗೋಪಿ ಬರಲಿಲ್ಲ ಇವತ್ತು, ನಾನು ಯಾವ ಬಂದಿದ್ದಾರೆ ಹೌದಾ, ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಈಗ ಬರ್ತಿದ್ದಾರೆ ಗೋಪಿ. ಪ್ರತಿಯೊಂದರಲ್ಲೂ ನನ್ನ ಜೊತೆ ಒಬ್ಬ ಲಕ್ಷ್ಮಣನ ರೀತಿ ನನ್ನ ಜೊತೆ ಬಿಟ್ಟು ಹೋಗಲ್ಲ, ನನ್ನ ಜೀವನ ಇರೋವರೆಗೂ ನಾನು ನಮ್ಮ ಅಣ್ಣನ ಜೊತೆನೇ ಇರ್ತೀನಿ ಅನ್ನೋ ಒಂದು ಸಂಕಲ್ಪದಲ್ಲಿ ಅವನು ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಪ್ರತಿಯೊಂದಕ್ಕೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ನನಗೆ ಸಹಕಾರ ಕೊಡ್ತಕ್ಕಂತ ನನ್ನ ಸಹೋದರ, ನನ್ನ ಬ್ರದರ್ ಇನ್ ಲಾ ವಿನಯ್ ಅವರು ಎಲ್ಲರೂ ಈ ಒಂದು ಚಿತ್ರಕ್ಕೆ ತುಂಬ ಯಶಸ್ಸನ್ನ ಬಯಸ್ತಾ ಇದ್ದಾರೆ. ತಾವೆಲ್ಲ ಆಶೀರ್ವಾದ ಮಾಡಿ ಈಶಾನ್ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡೋ ರೀತಿ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ, ಒಳ್ಳೆ ಟ್ಯಾಲೆಂಟ್ ಇದೆ, ಏನೋ ದುಡ್ಡಿರೋ ಹುಡುಗ ಅಂತಲ್ಲ, ಒಳ್ಳೆ ಟ್ಯಾಲೆಂಟ್ ಇದೆ ಅವನಿಗೆ. ಈ ಒಂದು ಸಿನಿಮಾ ಲೇಟ್ ಆಗಿರೋದಕ್ಕೆ ತುಂಬ ಫ್ರಸ್ಟ್ರೇಷನ್ ಅಲ್ಲಿದ್ದ, ಅಟ್ಲೀಸ್ಟ್ ಇತ್ತೀಚೆಗೆ ಸ್ವಲ್ಪ ಖುಷಿಯಾಗಿದ್ದಾನೆ ಅಂತ ನಾನು ಭಾವಿಸಿದ್ದೀನಿ. ಈ ಪ್ರಮೋಷನ್ ಸ್ಟಾರ್ಟ್ ಆದಮೇಲೆ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಈಗಾಗಲೇ ಚೇತನ್ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ, ಇನ್ನೂ ಒಳ್ಳೊಳ್ಳೆ ಆಫರ್ಸ್ ಬರ್ತಾ ಇದೆ. ತಾವೆಲ್ಲ ಅವನ್ನ ಆಶೀರ್ವಾದ ಮಾಡಿ ನೀವೇ ಬೆಳೆಸ್ಬೇಕು ಇವತ್ತು, ಯಾಕೆಂದ್ರೆ ಇವತ್ತು ನಮ್ಮ ಕೈಯಲ್ಲಿ ಏನಿರಲ್ಲ, ಸಿನಿಮಾ ಮಾಡೋವರೆಗೂ ನಮ್ಮ ಕೈಯಲ್ಲಿ, ಅದಾದ್ಮೇಲೆ ಬೆಳೆಸ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ.